ಕಟ್ಟೆ ಗ್ರಾಮದಲ್ಲಿ ಎಲ್ಲ ಒಂದು ಬಸ್ ಸ್ಟ್ಯಾಂಡ್ ಆಗಲಿ, ದೇವಸ್ಥಾನ ಕಟ್ಟೆಗಳಾಗಲಿ, ಆಮೇಲೆ ಪುರಾತನ ಕಾಲದಿಂದ ದೇವಸ್ಥಾನ ಗುಡಿಗಳಾಗಲಿ ರೋಡಿಗೆ ಅಕ್ವೇರ್ ಆಗಿ ರೋಡಿಗೆ ಹೋಗಿದೆ. ಆಮೇಲೆ ಬನ್ನಿ ಮರ ಆಗಲಿ ಇನ್ನೊಂದಾಗಲಿ ಆಗಿದೆ. ಆ ಒಂದು ಪೇಮೆಂಟು 78 ಲಕ್ಷ ಬಂದಿದೆ ನಮ್ಮ ಗ್ರಾಮ ಪಂಚಾಯತಿಗೆ ಬಂದಿದೆ. ಇನ್ನು ಬ್ಯಾಲೆನ್ಸು 17 ಲಕ್ಷ ಬರಬೇಕು. ಇನ್ನು ಟೋಟಲ್ 95 ಲಕ್ಷ ನಮ್ಮ ಆನಗಲ್ ಗ್ರಾಮ ಪಂಚಾಯತಿಗೆ ಎರಡೂ ಗ್ರಾಮದ್ದು ಆಸ್ತಿ ಹೋಗಿದೆ. ಆ ಆಸ್ತಿ ಮತ್ತೆ ನಮ್ಮ ಆನಗಲ್ ಗ್ರಾಮಕ್ಕೆ ಮತ್ತು ನಮ್ಮ ಕೋಮಪಟ್ಟಿ ಗ್ರಾಮಕ್ಕೆ ಎರಡು ಆಸ್ತಿ ಮತ್ತೆ ಅಭಿವೃದ್ಧಿ ಆಗಬೇಕು. ಆ ಒಂದು ಉದ್ದೇಶದಿಂದ ನಮ್ಮ ಆನಗಲ್ ಗ್ರಾಮಸ್ಥರು, ಕೋಮಪಟ್ಟಿ ಗ್ರಾಮಸ್ಥರು ನಾವು ಇವತ್ತು ಮೀಟಿಂಗ್ ಮಾಡಲಿಕ್ಕೆ ನಾವು ಬಿಡ್ತಾ ಇಲ್ಲ. ಇನ್ನು ಆನಗಲ್ ಗ್ರಾಮದಲ್ಲಿ ಹಿರಿಯರಿದ್ದಾರೆ, ಅವರೆಲ್ಲ ಕುಂತು ಸಭೆ ಮಾಡಿಬಿಟ್ಟು ನಮ್ಮ ದೇವಸ್ಥಾನ ಕಟ್ಟೆಗಳಾಗಲಿ ಏನೇನು ಯಾವ ಪುರಾತನ ಕಾಲದಿಂದ ಕಟ್ಟೆ ಏನೋಗಿದಾವೋ ಅವನ್ನೆಲ್ಲ ಮತ್ತೆ ಅಭಿವೃದ್ಧಿ ಮಾಡಬೇಕಂತೇಳಿ ನಾವು ಇನ್ನೂ ಏನೂ ಇದೇ ಕರೆದಿಲ್ಲ, ಸಭೆನೇ ಕರೆದಿಲ್ಲ. ಅದಕ್ಕಿಂತ ಮುಂಚೆನೇ ಗ್ರಾಮ ಪಂಚಾಯತಿಯಲ್ಲಿ ಬಂದಿರತಕ್ಕಂಥ ಹಣವನ್ನು ಯಾವುದೋ ಒಂದು ಹಳೆ ಬೇರೆ ಅಭಿವೃದ್ಧಿ ಆಗಿರೋದಕ್ಕೆ ಡೆಬಿಟ್ ಆಗಿರುತ್ತೋ ಅದನ್ನು ಬಿಡಿಸಬೇಕು, ದುರುಪಯೋಗ ಮಾಡ್ಕೊಬೇಕು ಅಂತೇಳಿ ಇವತ್ತು ಹುನ್ನಾರ ನಡೀತಾ ಇದೆ ನಮ್ಮ ಆನಗಲ್ ಗ್ರಾಮ ಪಂಚಾಯತಿಯಲ್ಲಿ. ಅದಕ್ಕೆ ತಡೆ ಹಿಡಿಯೋಕ್ಕೆ ನಮ್ಮ ಆನಗಲ್ ಗ್ರಾಮಸ್ಥರು, ಕೋಮಪಡೆ ಗ್ರಾಮಸ್ಥರು ಎಲ್ಲರೂ ಬಂದು ಇವತ್ತು ಈ ಮೀಟಿಂಗ್ನೇ ನಾವು ಬಿಡಬಾರ್ದು, ಅದನ್ನು ನಡೆಸಬಾರ್ದು, ಅದನ್ನು ತಡೆ ಹಿಡಿಬೇಕು ಅಂತಂದೇಳಿ ನಾವೆಲ್ಲ ಬಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಮತ್ತು ಯಾವುದೇ ಮೆಂಬರ್ಗಳನ್ನ ಒಳಗೆ ಬಿಡಲಿಕ್ಕೂ ನಾವು ಆಗ್ತಾ ಬಿಡ್ತಾ ಇಲ್ಲ, ಬಿಡೋದು ಇಲ್ಲ. ಅದು ಮುಂದೆ ಕಾನೂನು ಏನೇ ಆಗಲಿ ಅದನ್ನು ಕಾನೂನು ಹೋರಾಟ ಆಗಿ ನಾವು ಎಲ್ಲರೂ ಹೋರಾಟ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಎಲ್ಲ ಗ್ರಾಮಸ್ಥರು ಸೇರಿ. ಅದು ಅನುದಾನ ಇದೆಯಲ್ಲ, ಇಲ್ಲಿ ಹಾನಗಲ್ ಪಂಚಾಯತಿಗೆ ಬಳಕೆ ಆಗಬೇಕು. ಎರಡು ಪಂಚಾಯತಿ ಹಾನಗಲ್ ಗ್ರಾಮ ಆಸ್ತಿ ಮತ್ತು ಕೋಮಪಟ್ಟಿ ಗ್ರಾಮ ಆಸ್ತಿ ಮಾತ್ರನೇ ಹೋಗಿರೋದು ಅದಕ್ಕೆ ರೋಡಿಗೆ. ಮಿಕ್ಕಿದ ಯಾವುದೇ ಊರಿಂದ ಆಸ್ತಿ ಹೋಗಿಲ್ಲ. ಇದನ್ನ ಎಲ್ಲ ಇದನ್ನ ಹಾನಗಲ್ಗೆ ಬಂದಿರೋ ದುಡ್ಡನ್ನ ಹಣವನ್ನ ಬೇರೆ ಎಲ್ಲದಕ್ಕೆ ಅದಕ್ಕೂ ದುರುಪಯೋಗ ಮಾಡ್ಕೊಬೇಕು, ಆಗಿರೋ ಕೆಲಸ ದುರುಪಯೋಗ ಮಾಡ್ಕೊಬೇಕು ಅಂತಂತೇಳಿ ಇದನ್ನು ಹುನ್ನಾರ ನಮ್ಮ ಆನಗಲ್ ಪಂಚಾಯತಿಯಲ್ಲಿ ನಡೀತಾ ಇದೆ. ಅಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಅದನ್ನು ಅಮಲುಪಡಿಸಬೇಕು ಅಂತೇಳಿ ಈಗ ನಡೀತಾ ಇದೆ. ಅದನ್ನು ನಾವು ತಡೆ ಹಿಡಿತೇವೆ. ಆ ದುಡ್ಡಿನಿಂದ ಏನೇನು ಮಾಡ್ಬೋದು ಅಂತ ನಿಮ್ಮ ಇದು ಅಭಿಪ್ರಾಯ? ಏನಿಲ್ಲ, ನಮ್ಮ ಆನಗಲ್ ಗ್ರಾಮದ ಎಲ್ಲ ಗ್ರಾಮದ ಹಿರಿಯರು ಫಸ್ಟ್ ಅದನ್ನು ಸಭೆ ಮಾಡಿ ಅವರು ಅದನ್ನು ತೀರ್ಮಾನ ತಗೊಳ್ತಾರೆ. ನಮ್ಮ ಆನಗಲ್ ಗ್ರಾಮದಲ್ಲಿ ಇನ್ನೂ ಹಿರಿಯರಿದ್ದಾರೆ. ಪುರಾತನ ಕಾಲದಿಂದ ಆಗಿರೋ ಕಟ್ಟೆಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ. ಆಮೇಲೆ ಅಂಬೇಡ್ಕರ್ ಭವನ ಒಂದು ಹೋಗಿದೆ, ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಇದ್ದಾರೆ ಇಲ್ಲಿ, ಅವರು ಮನವಿ ನಮ್ಮ ಅಂಬೇಡ್ಕರ್ ಭವನ ಹೋಗಿದೆ ಅದನ್ನ ಮತ್ತೆ ನಮಗೆ ಅಭಿವೃದ್ಧಿ ಮಾಡಿಸ್ಕೊಡ್ಬೇಕು, ಮತ್ತೆ ಕಟ್ಸ್ಕೊಡಿ ಅಂತಂತೇಳಿ ಅವರು ಮನವಿ ಕೊಟ್ಟಿದ್ದಾರೆ. ಇಷ್ಟು ನಮ್ಮ ಹಳೆ.